ಫುಲ್ ಮಳೆ ಬರ್ತಿದೆ ಬೆಳಗ್ಗೆಯಿಂದ ಇವತ್ತು ಬನ್ನಿ ಏರ್ಪೋರ್ಟ್ಗೆ ಹೋಗೋಣ ನಾವು ಬಜೆಟ್ ಟ್ರಿಪ್ ಮಾಡ್ಬೇಕು ಅಂತ ಇವತ್ತು ಕಾರಲ್ಲಿ ಹೋಗ್ತಿಲ್ಲ ಟ್ರೈನಲ್ಲಿ ಹೋಗ್ತಾ ಇದೀವಿ ಬನ್ನಿ 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 ಒಂದು ಬಜೆಟ್ ಟ್ರಿಪ್ ಪ್ಲಾನ್ ಮಾಡಿದಾಗ ಮನೆಯಿಂದ ಕಾಲು ಹೊರಗಡೆ ಇಟ್ಟಿದ ತಕ್ಷಣ ಖರ್ಚು ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟ್ ಸ್ಟೆಪ್ ಏನು ಅಂದರೆ ಏರ್ಪೋರ್ಟ್ಗೆ ಟ್ಯಾಕ್ಸಿಲಿ ಇಲ್ಲ ಕಾರಲ್ಲಿ ಹೋಗ್ಬಾರ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಬೇಕು ಸಕ್ಕ ದುಡ್ಡು ಉಳಿಸ್ತೀವಿ ಏರ್ಪೋರ್ಟಿಗೆ ಇವಾಗ ರೀಚ್ ಆದ್ವಿ ಸೆಕ್ಯೂರಿಟಿ ತುಂಬ ರಶ್ ಇರುತ್ತೆ ಅಂತ ಆನ್ಲೈನಲ್ಲಿ ಓದಿದ್ವಿ ಅದಕ್ಕೆ 3 ಅವರ್ ಮುಂಚೆನೇ ಬಂದಿದ್ದೀವಿ ಸೊ ಆನ್ಲೈನ್ ಚೆಕ್ ಇನ್ ಮಾಡಿದ್ದೀವಿ ಇವಾಗ ಡೈರೆಕ್ಟಾಗಿ ಸೆಕ್ಯೂರಿಟಿಗೆ ಹೋಗ್ತೀವಿ ಆಮೇಲೆ ಮುಂದೆ ತೋರಿಸ್ತೀವಿ ಏನೇನು ಪ್ರೋಸೆಸ್ ಇದೆ ಅಂತ ಹೇಳಿದ್ನಲ್ಲ ಸೆಕ್ಯೂರಿಟಿ ಸೆಕ್ಯೂರಿಟಿ ಕಂಟ್ರೋಲ್ ತುಂಬ ರಶ್ ಇರುತ್ತೆ ಅಂತ ಇನ್ನೂ ಒಳಗಡೆನೇ ಬಿಡ್ತಾಯಿಲ್ಲ ಕ್ಯೂ ನೋಡಿ ಸೊ ಅದಕ್ಕೆ ಬೇಗ ಬರಬೇಕು ನನಗೆ ಇಷ್ಟೊಂದು ಜನ ಕ್ಯೂ ಇದೆ ಒಂದು 2 ಅವರ್ ಆಗುತ್ತೆ ಆಶಾ ಆಗ್ಬೋದು ಇವತ್ತು 2 ಅವರ್ ಇದು ನೋಡಿ ಸೆಕ್ಯೂರಿಟಿ ಕಂಟ್ರೋಲ್ ಈಗ ಸೆಕ್ಯೂರಿಟಿ ಕಂಟ್ರೋಲ್ ಆಗಿದೆ ಸೆಕ್ಯೂರಿಟಿಯಲ್ಲಿ ಆಶಂದು ಶೂ ಬಿಚ್ಚಿದ್ರು ಸೊ 1.5 ಅವರ್ ಆಯ್ತು ಸೆಕ್ಯೂರಿಟಿಗೆ ಲಾಂಗ್ ಬೂಟ್ಸ್ ಹಾಕಿದ್ದೆ ಬೂಟ್ಸ್ ಎಲ್ಲ ಬಿಚ್ಚಿ ಅದನ್ನೆಲ್ಲ ಹಾಕೊಂಡ್ರೆ 1 ಅವರ್ ಲೈನಲ್ಲಿ ನಿಂತ್ಕೊಂಡ್ರು ಸೆಕ್ಯೂರಿಟಿಗೆ ಫಸ್ಟ್ ಟೈಮ್ ನಾವು ಅಷ್ಟು ಸೆಕ್ಯೂರಿಟಿ ಲೈನಲ್ಲಿ ನಿಂತ್ಕೊಂಡ್ರು ಸೊ ಇವಾಗ ಸೆಕ್ಯೂರಿಟಿ ಆಯ್ತು ನೆಕ್ಸ್ಟ್ ಇವಾಗ ಗೇಟ್ಸ್ ಕಡೆ ಹೋಗ್ಬೇಕು ಡೈರೆಕ್ಟ್ 2.5 ಅವರ್ ಫ್ಲೈಟು ಸೊ ಇನ್ನೂ ಹೇಳಿಲ್ಲಲ್ಲ ನಾವು ನಿಮ್ಗೆ ಎಲ್ಲಿ ಹೋಗ್ತಾ ಇದೀವಿ ಅಂತ ಸೊ ಅಲ್ಲಿ ಗೇಟ್ಸ್ ಹತ್ರ ಹೋಗೋಣ ಬನ್ನಿ ಹೇಳ್ತೀವಿ ಎಕ್ಸ್ಪ್ಲೈನ್ ಮಾಡ್ತೀವಿ ಬಜೆಟ್ ಟ್ರಿಪ್ ಬಗ್ಗೆ ಬನ್ನಿ ಹೋಗೋಣ ಗೇಟ್ಸ್ ಹತ್ರ ಎಲ್ಲ ಪ್ರೋಸೆಸ್ ಆಗೋಯ್ತು ನಾವು ಆನ್ಲೈನ್ ಚೆಕ್ ಇನ್ ಮಾಡಿದ್ರಿಂದ ತುಂಬ ಬೇಗ ಮುಗೀತು ಇನ್ನೂ 2 ಅವರ್ ಟೈಮ್ ಇದೆ 2.5 ಅವರ್ ಟೈಮು ಸೊ ಫುಡ್ ಕೋರ್ಟ್ ಹೋಗ್ಬಿಟ್ಟು ಏನಾದರೂ ತಿಂತೀವಿ ಸೊ ನಾವೀಗ ಬರ್ಲಿನ್ ಬ್ರಾಡೆನ್ಬರ್ಗ್ದು ಹೊಸ ಏರ್ಪೋರ್ಟಲ್ಲಿ ಇದ್ದೀವಿ ಸಖತ್ತಾಗಿ ಕಟ್ಸಿದ್ದಾರೆ 15 ವರ್ಷ ತೊಗೊಂಡಿದ್ದೀವಿ ಏರ್ಪೋರ್ಟ್ ಕಟ್ಸೋಕ್ಕೆ ತುಂಬ ಸ್ಕ್ಯಾಮ್ಸ್ ಆಯಿತು ಏನೇನೋ ಆಗಿದೆ ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಜರ್ಮನಿ ಅಂದರೆ ಬರ್ಲಿನ್ ಬ್ರಾಡೆನ್ಬರ್ಗ್ ಏರ್ಪೋರ್ಟೇ ತೋರಿಸಿ ನೋಡಿ ಹೇಗಿದೆ ಅಂತ ಹೊಸ ಏರ್ಪೋರ್ಟ್ ಚೆನ್ನಾಗಿದೆ ಆ್ಯಕ್ಚುಲಿ 3ನೇ ಸತನ 4ನೇ ಸತನ ನಾವು ಈ ಹೊಸ ಏರ್ಪೋರ್ಟ್ಗೆ ಬರ್ತಾ ಇರೋದು ಚೆನ್ನಾಗಿ ಕಟ್ಸಿದ್ದಾರೆ ಲಾಸ್ಟ್ ಟೈಮ್ ಇದೆಲ್ಲ ಏನೂ ಇರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ ಫುಡ್ ಕೋರ್ಟ್ ಎಲ್ಲ ಏನೂ ಇರಲಿಲ್ಲ ಫುಲ್ ಕ್ಲೋಸ್ ಆಗಿಬಿಟ್ಟಿತ್ತು ಏನೂ ಓಪನ್ ಇರಲಿಲ್ಲ ಆ್ಯಕ್ಚುಲಿ ಬಜೆಟ್ ಟ್ರಿಪ್ ಮಾಡಿದಾಗ ನಾವು ಈ ಥರ ಹೊರಗಡೆ ತಿನ್ನಬಾರ್ದು ಆದರೆ ಸಕ್ಕದ ಹೊಟ್ಟೆ ಇಸ್ತಾ ಇದೆ ತಿನ್ನಲೇಬೇಕು ಈಗ ಬೆಳಗ್ಗೆಯಿಂದ ನಾನೇನೂ ತಿಂದಿರಲಿಲ್ಲ ಇಲ್ಲಾದರೂ ಪರವಾಗಿಲ್ಲ ಪ್ರೈಸಸ್ ಒಂದು ಸ್ವಲ್ಪ ಕಮ್ಮಿ ಇದೆ ನಮ್ಮ ಇಂಡ್ಯಾದಲ್ಲಿ ಒಂದು ಇಡ್ಲಿ ಒಂದು ವಡೆಗೆ 600 ರೂಪಾಯಿ ಸೊ ಏರ್ಪೋರ್ಟಲ್ಲಿ 2 ಬೌಲ್ಸ್ ತೊಗೊಂಡಿದ್ದಕ್ಕೆ 16.5 ಯೂರೋ ಆಯಿತು 16.5 ಯೂರೋ ಅಂದರೆ 1,000 ರೂಪಾಯಿ ಬರುತ್ತೆ ಪರವಾಗಿಲ್ಲ ಹೇಳಬೇಕು ಅಂದರೆ ಅಷ್ಟೊಂದು ಜಾಸ್ತಿ ಅನಿಸ್ತಾ ಇಲ್ಲ ಇದು ಬಂದ್ಬಿಟ್ಟು ಚಿಕನ್ನು ಇದು ಬಂದ್ಬಿಟ್ಟು ಡಕ್ ಡಕ್ ಏರ್ಪೋರ್ಟಲ್ಲಿ ಫುಲ್ ಕಾಸ್ಟ್ಲಿ ಅಂದಲ್ಲ ಈ ಕೋಕಿಗೆ 4 ಯೂರೋ ಕೊಡ್ತಾ ಇದ್ದೀನಿ ಬರೀ 1/2 ಲೀಟರ್ ಕೋಕಿಗೆ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ರೂಮ್ ಹೋಗ್ತಾ ಇದೀವಿ ನಾವು ಗೇಟ್ B30 8 ನಿಮಿಷ ವಾಕ್ ಇದೆ 8 ನಿಮಿಷ ವಾಕ್ ಮಾಡ್ಬೇಕು ಗುರು ಬನ್ನಿ ಬನ್ನಿ ಏರ್ಪೋರ್ಟ್ ಅಲ್ಲಿ ತಿಂದಿದ್ದೆ ಆಯ್ತು ಇವಾಗ 8 ನಿಮಿಷ ವಾಕ್ ಮಾಡ್ಕೊಂಡು ಹೋಗೋಣ ನಾನು ಅವಾಗಲೇ ಹೇಳ್ದಂಗೆ ನಾವಿವತ್ತು ರೋಮ್ಗೆ ಹೋಗ್ತಾ ಇದ್ದೀವಿ ಈ ರೋಮ್ ಟ್ರಿಪ್ನ ನಾವು ಫುಲ್ ಬಜೆಟಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಜೆಟಲ್ಲಿ ಮಾಡಬೇಕು ಅಂದರೆ ಮೊದಲನೇ ಬರೋದು ಫ್ಲೈಯಿಂಗ್ ನಾವು ಬರ್ಲಿನಿಂದ ರೋಮ್ಗೆ ಬರೀ 9,000 ರೂಪಾಯಿ ಕೊಟ್ಟಿದ್ವಿ ಇಬ್ಬರಿಗೂ ಸೇರಿಸ್ಕೊಂಡು ನನಗೂ ಕಿರಣ್ಗೂ ಸೇರಿಸ್ಕೊಂಡು ಫ್ಲೈಟ್ ಟಿಕೆಟ್ಸ್ಗೆ ಬರೀ 9,000 ರೂಪಾಯಿ ಕೊಟ್ಟಿದ್ದೀವಿ ನಾನು ನಿಮ್ಗೇನು ಟಿಪ್ ಕೊಡ್ತೀನಿ ಅಂದರೆ ನೀವು ಫ್ಲೆಕ್ಸಿಬಲ್ ಇರಬೇಕು ಡೇಟ್ಸಲ್ಲಿ ಯಾವಾಗ ಫ್ಲೈ ಮಾಡಬೇಕು ಅಂತ ಆವಾಗ ಬಜೆಟ್ ಏರ್ಲೈನ್ಸಲ್ಲಿ ಫ್ಲೈಟ್ ಟಿಕೆಟ್ಸ್ ತುಂಬ ಚೀಪಾಗಿ ಸಿಗುತ್ತೆ ಇದು ನಿಜವಾಗ್ಲೂ ಏರ್ಪೋರ್ಟ್ ಅಲ್ಲ ಯಾವುದೋ ಬಸ್ ಸ್ಟಾಪ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ ತರ ಇದೆ ಹಿಂಗೆ ಕಾಯ್ತಾ ಇದಾರೆ ಎಲ್ಲರೂ ಇವಾಗ ಯಾವುದೋ ಒಂದು ಫ್ಲೈಟ್ ಬಂತು
ಎಲ್ಲ ಜನ ಇಳ್ಕೊಂಡು ಬರ್ತಾ ಇದ್ದಾರೆ ಅದೇ ಫ್ಲೈಟ್ ನಮ್ಮ ಈಗ ವಾಪಸ್ ಹತ್ತಿಸ್ತಾರೆ ಬಜೆಟ್ ಅಲ್ಲಿ ಹೋಗಬೇಕಂದ್ರೆ ಇದೆಲ್ಲ ಮಾಡಲೇಬೇಕಮ್ಮ ಬಜೆಟ್ ಟ್ರಿಪ್ ಅಂತ ಇದೇನೇ ಇದೆ ಕಾಯಬೇಕು ಇದೇ ತರ ಬಜೆಟ್ ಏರ್ಲೈನ್ಸ್ ಗೆ ಜೋರ್ ಗಾಳಿ ಬೋರ್ಡ್ ಮಾಡಕ್ಕೆ ಹೋಗ್ತಾ ಇದೀವಿ ಫುಲ್ಲು ಗಾಳಿ ಫುಲ್ಲು ಮಳೆ ಇವಾಗ ಬೋರ್ಡ್ ಮಾಡಬೇಕು ಇದರಲ್ಲಿ ಫುಲ್ಲು ಕೋಲ್ಡ್ ಅಲ್ಲಿ ಹೊರಗಡೆ ಕಾಯ್ತಾ ಇದೀವಿ ಬೋರ್ಡ್ ಮಾಡಕ್ಕೆ ಟೆಂಪರೇಚರ್ ಬಂದ್ಬಿಟ್ಟು -4 ಡಿಗ್ರಿ ಜಾಕೆಟ್ ಬರೀ ಬಿಚ್ಚಿಕೊಂಡ್ಬಿಟ್ಟಿದೆ ಫ್ಲೈಟ್ ಹೈಲ ಹೊಡೆ ಹೋಗ್ಬೋದು ಅಂತ ಈ ನನ್ನ ಮಕ್ಕಳು ಹೊರಗಡೆ ಕರ್ಕೊಂಡು ಬರ್ತಾರೆ ಬೋರ್ಡ್ ಮಾಡಿಸಲಿಕ್ಕೆ ನೋಡಿ ಫುಲ್ಲು ಗಾಳಿ ಮಳೆ ಹೆಂಗ್ ಬೀಸ್ತಾ ಇದೆ ಒಂದೊಂದರ ಬೋರ್ಡಿಂಗ್ ಒಂದೊಂದರ ಎಕ್ಸ್ಪೀರಿಯನ್ಸ್ ಅಲ್ಲ ಅದೇ ಹೇಳಲ್ವ ಯಾವತ್ತೂ ಹೇಳಿದಂಗೆ ನನ್ನ ಡೆಸ್ಟಿನೇಷನ್ ಅಲ್ಲ ಮ್ಯಾಟರ್ ಆಗೋದು ಜರ್ನಿ ತುಂಬಾ ಮ್ಯಾಟರ್ ಆಗುತ್ತೆ ಸೋ ಬೋರ್ಡ್ ಮಾಡ್ತಾ ಇದೀವಿ ರೈನ್ ಏರ್ ಅಂತ ಫ್ಲೈಟ್ ಡೈರೆಕ್ಟ್ ಫ್ಲೈಟ್ ಟು ಅವರ್ಸ್ ಫ್ಲೈಟ್ ರೂಮ್ ಗೆ ಅಷ್ಟೇ ಹೇಗೆ ಕೋಲ್ಡ್ ನೋಡ್ತಾ ಇದೀವಿ ಈ ಗಾಳಿ ಫುಲ್ಲು फुल बजेट फ्लैट सो नानू आशा वे कूती ना इ कूदी आशा अल कूक आशा सो ईन ईर चीप बजेट फ्लैटली टिकेट्स बुक सीट्स बुक होबड़ी सीट्स बुक अल्वा आशा सीट बुक सीट बुक एक्स्ट्रा चार्ज मे सो नहीं शार्ट डिस्टेंस यहाँ सीटर कूत्र कूद मकलते नोड़ी सीट बुक मोबाइल बट कपल्स आगे नोर कूद ಆದ್ಮೇಲೆ ರೂಮ್ ಗ್ಲ್ಯಾಂಡ್ ಆಗಿದೀವಿ ಇವಾಗ ಡಿಫಾಲ್ಟ್ ಆಗಿ ಬಸ್ ತಗೋಬೇಕು ನಮ್ಮ ಹೋಟೆಲ್ ಹೋಗಲಿಕ್ಕೆ ಸೋ ಇವಾಗ ಒಳಗಡೆ ಹೋಗ್ತೀವಿ ಬೇರೆ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡ್ಬೇಕು ಏನು ಪ್ರೊಸೀಜರ್ಸ್ ಏನೂ ಇಲ್ಲ ಡೈರೆಕ್ಟ್ ಎಕ್ಸಿಟ್ ಅನ್ಸುತ್ತೆ ಅದೇ ಡೊಮೆಸ್ಟಿಕ್ ಫ್ಲೈಟ್ ಇದ್ದಂಗಿದೆ ಇಲ್ಲಿಂದ ಡೈರೆಕ್ಟ್ ಎಕ್ಸಿಟ್ ಏನು ಸೆಕ್ಯೂರಿಟಿ ಇಲ್ಲ ಏನೂ ಇಲ್ಲ ಸೋ ರೋಮ್ ಏರ್ಪೋರ್ಟ್ ಇಂದ ಸಿಟಿಗೆ ರೀಚ್ ಆಗಕ್ಕೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇದೀವಿ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಿ 500 ರೂಪಾಯಿಗೆ ನಮಗೆ 1 ಅವರ್ ಅಂದ್ರೆ 30 ರಿಂದ 35 ಕಿಲೋಮೀಟರ್ ಅನ್ಸುತ್ತೆ ಏರ್ಪೋರ್ಟ್ ಇರೋದು ದೂರ ಕರ್ಕೊಂಡು ಹೋಗಿ ಡೈರೆಕ್ಟ್ ಸಿಟಿ ಸೆಂಟರ್ಗೆ ಬಿಡ್ತಾನೆ ಏನು ಕನ್ಫ್ಯೂಷನ್ಸ್ ಇರಲ್ಲ ನೋಡಿ ಏರ್ಪೋರ್ಟ್ ಅಲ್ಲಿ ಕಾಣಿಸ್ತಾ ಇದೆ ಹಾಗೆ ಬರ್ತೀನಿ ಸೋ ಇಲ್ಲೇ ನನಗೆ ನೋಡ್ತಾ ಇದ್ದೀರಲ್ಲ ಅದೇ ಬಸ್ ಸ್ಟೇಷನ್ಸ್ ಏರ್ಪೋರ್ಟ್ ಇಂದ ಒಂದು 100 ಮೀಟರ್ಸ್ ನಡೆಕೊಂಡು ಬರಂಗಿಲ್ಲ ನಿಮಗೆ ಬಸ್ ಸ್ಟೇಷನ್ ಸಿಗುತ್ತೆ ಡೈರೆಕ್ಟ್ ಆಗಿ ಬಸ್ ಹತ್ತಿಕೊಂಡು ಸಿಟಿ ಸೆಂಟರ್ ಗೆ ಹೋಗಬಹುದು ಬನ್ನಿ ಸಿಟಿ ಸೆಂಟರ್ ಗೆ ಹೋಗೋಣ ಇವಾಗ ಬಸ್ ಬಂದ್ಬಿಟ್ಟು ಈಜಿ ಆಪ್ಷನ್ ನಾವು ಸಿಟಿ ಒಳಗೆ ಹೋಗಕ್ಕೆ 500 ರೂಪಾಯಿ ತಗೊಂಡು ಹೋಗಿ ದಬಾಕ್ತಾನೆ 45 ಮಿನಿಟ್ಸ್ ಅಲ್ಲಿ ನಾವು ಏನಾದರೂ ಟ್ಯಾಕ್ಸಿ ಗೀಕ್ಸಿ ತಗೊಳ್ತೀವಿ ಅಂದ್ರೆ ಅಲ್ಲಿ ಇದೆ ನೋಡಿ ಟ್ಯಾಕ್ಸಿ ಸ್ಟ್ಯಾಂಡ್ ಹೆವಿ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ರೋಮ್ ಅಲ್ಲಿ ಹಲೋ ಜಸ್ಟ್ ಅ ಲಿಟಲ್ ಪಿಕಲ್ ಪ್ಲೀಸ್ Thank you. So, ಸೊ ನೋಡಿ ಬಸ್ಸು ಈ ಥರ ಕಂಫರ್ಟಬಲ್ ಆಗಿ ಸ್ಪೇಷಿಯಸ್ ಆಗಿರುತ್ತೆ ಆರಾಮಾಗಿ ಬಂದು 1 ಅವರ್ ತಗೊಂಡೋಗಿ ದಬ್ಬ ಆಗ್ತಾನೆ ಆರಾಮಾಗಿ ಹೋಗ್ಬೋದು 1 ಅವರ್ ಅಂತ ಹೇಳ್ತಾನೆ ಮೇ ಬಿ ಬೇಗನೆ ಹೋಗ್ತಾನೆ 35-40 ಮಿನಿಟ್ಸ್ ಅಲ್ಲಿ ಹೋಗ್ಬಿಡ್ತಾನೆ ಸಿಟಿ ಸೆಂಟರ್ಗೆ ನಾವೇನಾದ್ರು ಟ್ಯಾಕ್ಸಿಲಿ ಹೋಗ್ತೀವಿ ಅಂತ ಆವಾಗಲೇ ಹೇಳಿದ್ನಲ್ಲ ಬಜೆಟ್ ಅಲ್ಲಿ ಮಾಡಬೇಕು ಅಂದ್ರೆ ಇದೇ ಬೆಸ್ಟ್ ಫೈನಲಿ ರೋಮ್ ಸೆಂಟ್ರಲ್ ಸ್ಟೇಷನ್ ಗೆ ಬಂದು ಹೇಳಿದ್ವಿ ನಾವು ಅನ್ಕೊಂಡಿದ್ದಕ್ಕೆ ತುಂಬಾ ಬೇಗನೆ ಬಂದ್ಬಿಟ 30-35 ನಿಮಿಷಕ್ಕೆಲ್ಲ ಬಂದ್ಬಿಟ ನಾವು ಜರ್ಮನಿ ಬಿಡಬೇಕಾದ್ರೆ ಫುಲ್ ಕೋಲ್ಡ್ ಇತ್ತು 5 ಡಿಗ್ರಿ ಇತ್ತು ಹಾರಿಬಲ್ ಹಾರಿಬಲ್ ಆಗಿತ್ತು ಕೋಲ್ಡ್ ಅನ್ನಕ್ಕಿಂತ ವಿಂಡಿ ಇತ್ತು ಇಲ್ಲಿ ಪ್ರೆಸೆಂಟ್ ಆಗಿದೆ 13 ಡಿಗ್ರಿ ಇದೆ ಬಟ್ ಪ್ರೆಸೆಂಟ್ ಆಗಿದೆ ವೆದರ್ ಮಾತ್ರ ನಾನು ಇಲ್ಲೇ ನೋಡ್ತಾ ಇದ್ದೀರಾ ನೋಡಿ ಇವರೆಲ್ಲ ಹೋಮ್ಲೆಸ್ ಪೀಪಲ್ ಮಲಗಿದ್ದಾರೆ ಅಂತ ಸೋ ನಮ್ಮ ಇಂಡಿಯಾ ಅಲ್ಲಿ ಒಂದೇ ಕಡೆ ಅಲ್ಲ ಎಲ್ಲ ಕಡೆ ಹೋಮ್ಲೆಸ್ ಪೀಪಲ್ ಇರ್ತಾರೆ ಉದ್ದಕ್ಕೂ ಮಲಗಿದ್ದಾರೆ ನೋಡಿ ಹೋಮ್ಲೆಸ್ ಪೀಪಲ್ ಇವರೆಲ್ಲ ಹೋಮ್ಲೆಸ್ ಪೀಪಲ್ ಇನ್ನೊಂದು ಹೇಳಬೇಕು ಅಂದ್ರೆ ಇಲ್ಲಿ ಇಮಿಗ್ರೆಂಟ್ಸ್ ಅಂದ್ರೆ ಕದ್ದು ಬಂದಿರೋರು ಬೇರೆ ಕಂಟ್ರಿಯಿಂದ ಆಫ್ರಿಕನ್ ಏಷ್ಯನ್ ಇಂಡಿಯನ್ ಬಾಂಗ್ಲಾದೇಶ್
ಆ ಥರ ಕಂಟ್ರಿಯಿಂದ ತುಂಬ ಜನ ಕದ್ದು ಬಂದಿರ್ತಾರೆ. ಅವ್ರ ಸ್ಟೋರಿ ನಿಮ್ಗೆ ಆಮೇಲೆ ಹೇಳ್ತೀನಿ. ಇವಾಗ ಸೆಂಟ್ರಲ್ ಸ್ಟೇಷನಿಂದ ನಮ್ಮ ಹೋಟೆಲ್ಗೆ ಬರೀ 15 ನಿಮಿಷ ವಾಕ್ ಇದೆ. ವಾಕ್ ಮಾಡ ಏನ್ ಮಾಡಕ್ರೇಡ ಏನ್ ಬರ್ತೀಯ ವಾಕೇ ಮಾಡಬೇಕು ನಿಮ್ ಚಪ್ಪರ್ ತರ್ಸೋಣ. ಮೆಕ್ಡೊನಾಲ್ಡ್ಸ್ ಬಂದು ಊಟ ಮಾಡಕ್ ಬಂದ್ವಿ, ತುಂಬಾ ಲೇಟ್ ಆಗೋಗಿತ್ತು, ಏನು ಆಪ್ಷನ್ಸ್ ಇರಲಿಲ್ಲ. ಸೊ ಮೆಕ್ಡೊನಾಲ್ಡ್ಸ್ ನಮ್ಮ ಸೇವಿಯರ್ ಆಗಿದೆ. ಇವತ್ತು ಆರ್ಡರ್ ಪ್ಲೇಸ್ ಮಾಡಿದೀವಿ, ಮೆಕ್ಡೊನಾಲ್ಡ್ಸ್ ಅಲ್ಲಿ ತಗೊಂಡು ಹೋಟೆಲ್ಗೆ ಹೋಗಿ ತಿಂತೀವಿ. ಇವಾಗ ತಿನ್ನೋ ಪೇಷನ್ಸ್ ಇಲ್ಲ ಇಲ್ಲಿ. ಬಜೆಟ್ ಟ್ರಿಪ್ ಮಾಡಿದ್ರೆ ಇದೇ ಥರ ಯಾವುದು ಎಲ್ಲ ಸೌಕರ್ಯಗಳು ಬಿಟ್ಟು ಅರ್ಧರಾತ್ರಿಲಿ ಎಲ್ಲೋ ಹಿಡ್ಕೊಂಡು ಎಲ್ಲೆಲ್ಲೋ ನಡ್ಕೊಂಡು ಹೋಗ್ಬೇಕು. ನಮ್ಮ ಹೋಟೆಲು ಅಷ್ಟೇ ತುಂಬ ಚೀಪೇ ಮಾಡಿರೋದು, ಎಕ್ಸ್ಪೆನ್ಸಿವ್ ಅಲ್ಲ. ಹೋಟ್ಲಿಗೆ ಹೋಗಿ ತೋರಿಸ್ತೀವಿ ಯಾವ ಥರ ಹೋಟ್ಲ್ ಅಂತ. ಆಗ ಗಲ್ಲಿಯೊಳಗೆಲ್ಲ ನಡ್ಕೊಂಬಂದ್ವಿ, ಅದೇ ಅನ್ಸುತ್ತೆ ಅದೇ ಚಿನ್ನ ಹೋಟೆಲ್ ಪರವ. ಸೊ ಅದೇ ನಮ್ದು ಹೋಟೆಲ್, ಹೋಟೆಲ್ ಪಲವೇರೋ ಅಂತ. 24 hours ಚೆಕ್ ಇನ್ ಇರುತ್ತೆ ಇದು. ಇದ್ರಗಡೆ ರೆಸ್ಟೋರೆಂಟ್ ಹೆಂಗಿದೆ? ಇದೇ ನಮ್ಮ ಹೋಟೆಲ್ಲು. ಸೊ ಇವಾಗ ಚೆಕ್ ಇನ್ ಆಗಬೇಕು, ಇಲ್ಲಿ ರಿಸೆಪ್ಷನ್ ಇದೆ. ಏನು ಮಾಡಬೇಕು? ಹಲೋ, ಹಾಯ್, ಗುಡ್ ಈವ್ನಿಂಗ್. ಗುಡ್ ಮಾರ್ನಿಂಗ್ ಆಲ್ರೆಡಿ ಐ ಗೆಸ್. ಗುಡ್ ಮಾರ್ನಿಂಗ್ ಸೀರಾ. ಸೊ ಪಾಸ್ಪೋರ್ಟ್ ಕೊಡಬೇಕು. ಸೊ ಅವ್ರ ವೆರಿಫಿಕೇಷನ್ಗೆ ಈ ಥರ ರೋಮ್ದು ಸಿಟಿದು ಮ್ಯಾಪ್ ಇಟ್ಟಿರ್ತಾರೆ. ಮ್ಯಾಪ್ ಅವ್ರು ತೊಗೊಂಡು ಹೋಗ್ಬೋದು, ಇಲ್ಲ ಗೂಗಲ್ ಮ್ಯಾಪ್ಸ್ ಅಲ್ಲಿ ಯೂಸ್ ಮಾಡ್ಕೊಬೋದು. ಸೊ 4 nights ಇರ್ತೀವಿ ನಾವು. ಎಷ್ಟಂದ್ರೆ ಹೋಟೆಲ್ ಪ್ರೈಸು? 4 nightsಗೆ 10,000 rupees ಇಬ್ಬರಿಗೆ, ಅಂದರೆ ಒಬ್ಬರಿಗೆ 5,000 rupees 4 nightsಗೆ. ಇದೇ ರೂಮಲ್ಲಿ ತುಂಬ ಕಮ್ಮಿ ಸಿಗಿದೆ ಹೋಟೆಲ್ ನಮಗೆ. ಹೋಟೆಲ್ ಟೂರ್ ತೋರಿಸಿ ಹೇಗಿದೆ ಅಂತ ಆ್ಯಕ್ಚುಲಿ ನಾವು ಫೋಟೋಸ್ ನೋಡಿದ್ದು ಗೊತ್ತಾಗುತ್ತೆ. 28 euros 3,000 rupees, 2,500 rupees ಎಕ್ಸ್ಟ್ರಾ ಹೋಟೆಲಿಗೆ ಕಟ್ಟಿದ್ದಲ್ಲದೆ 2,500 rupees ಎಕ್ಸ್ಟ್ರಾ ಸಿಟಿ ಟ್ಯಾಕ್ಸ್ ಅಂತ ಇಸ್ಕೊಂಡ್ರು. ಸೊ ಒಬ್ಬರಿಗೆ 3 euros, ಒಂದು ಒಬ್ಬರಿಗೆ 300 rupees ಪರ್ ನೈಟ್ಗೆ ಟ್ಯಾಕ್ಸ್. ಇದು ಬರೀ ಟ್ಯಾಕ್ಸ್, ಸಿಟಿ ಟ್ಯಾಕ್ಸ್ ಅಂತ. ಗೋಲ್ಮಾಲ್ ಇದೆ, ಎಲ್ಲ ಹೋಟೆಲ್ಸ್ ಯುರೋಪಿಯನ್ ಹೋಟೆಲ್ಸ್ ಅಲ್ಲಿ ಮಾಡೇ ಮಾಡ್ತಾರೆ. ಗ್ರಾಸಿಯಾಸ್. ಥ್ಯಾಂಕ್ ಯು. ಇಟಲಿ ಭಾಷೆಯಲ್ಲಿ, ಇಟಲಿಯನ್ ಅಲ್ಲಿ ನಾನು ಗ್ರಾಸಿಯಾಸ್. ಇವತ್ತೇ ಮೆಕ್ಸಿಕೋ ಇಂದ ಬಂದಲ್ಲ, ಅದಕ್ಕೆ ಗ್ರಾಸಿಯಾಸ್ ಗ್ರಾಸಿಯಾಸ್ ಅಂತ ಇದೀನಿ. ಹೇಳ್ ಸ್ಪ್ಯಾನಿಶ್. ಹಳೆ ಕಾಲದ ಬಿಲ್ಡಿಂಗ್ ಗಳೆಲ್ಲ ಇಲ್ಲಿ ಅಂತ. ಓಕೆ ಓಕೆ, ಹಾಕಿ ಹೊರಗಡೆ ಕೀ ಅಂತೆ. ಹಳೆ ಕಾಲದ ಬಿಲ್ಡಿಂಗ್ ಮಾಡಿಫೈ ಮಾಡೋಂತ. ನಮ್ಮ ಅರಮನೆ 4 ದಿನಕ್ಕೆ ರೋಮಲ್ಲಿ ಹೆಂಗಿದೆ? ಸೊ ಹೋಟೆಲ್ ಟೂರ್ ಕೊಡಕ್ಕೆ ಏನೂ ಇಲ್ಲ, ಎಂಟ್ರ್ ಆಗಿದ ತಕ್ಷಣ ಎಕ್ಸಿಟ್ ಆಗುತ್ತೆ. ಈಗ ಎಂಟ್ರ್ ಆಗ್ತೀವಿ. ಎಂಟ್ರ್ ಆಗಿದ ತಕ್ಷಣ ಇದು ಬೆಡ್ಡು, 2 single beds ಇದೆ. ಆಮೇಲೆ ಇಲ್ಲಿ ಯಾವುದು ಹಳೆ ಕಾಲದ ಥರ ಕಬೋರ್ಡ್ಗಳು. ಓ ಇಲ್ಲಿ ಓ ಡಬಲ್ ಬೆಡ್ಡು, ಇಲ್ಲೊಂದು ಬೆಡ್. ಓ ಹೋ, ಇದು ಬೆಡ್ ಗುರು, ಇದ್ರ ಬೆಡ್ ಗುರು. ಬಂಕ್ ಬೆಡ್ ತರ ಅಲ್ಲ, ಬಂಕ್ ಬೆಡ್ ತರ. ಎರಡು ಬೇಡ ಬಿಡ, ಅದೇ ಓಪನ್ ಮಾಡ್ತೀಯ. ಓಕೆ, ಇಲ್ಲಿ ಕಬೋರ್ಡ್ ಇದೆ. ಸೊ ಇದು ಕಬೋರ್ಡ್. ಆಮೇಲೆ ಬಾತ್ರೂಮ್ ಇದೆಯಾ? ಬಾತ್ರೂಮ್ ಇದೆ. ಇದೊಂಥರ ಟಾಯ್ಲೆಟ್. ಸೊ ಇಲ್ಲಿ ಬಿಸ್ನೆಸ್ ಮಾಡೋದು, ಅಲ್ಲಿ ವಾಷಿಂಗ್ ಏರಿಯಾ. ಇಟ್ಲಿಗೆಲ್ಲ ಇದೇ ತರ ಅಲ್ವಾ? ಪೋರ್ಚುಗಲ್ ಸ್ಪೇನ್ ಅಲ್ಲಿ ಈ ತರ ಕಾನ್ಸೆಪ್ಟ್ ಟಾಯ್ಲೆಟ್ ರೂಮ್ದು. ಸೊ ನೋಡಿ, ಬಜೆಟ್ ಅಂದ್ರೆ ಹಿಂಗೆ ಫ್ರೆಶ್ ಅಪ್ ಆಗ್ತೀವಿ. ಫ್ರೆಶ್ ಅಪ್ ಆಗ್ಬಿಟ್ಟು ಇನ್ನೇನು ತೋರಿಸೋದಿಲ್ಲ ಈ ರೂಮಲ್ಲಿ. ಇನ್ನೇನು ತೋರಿಸ್ಬೇಕಂದ್ರು ಪಕ್ಕದ ರೂಮ್ ತೋರಿಸ್ಬೇಕಷ್ಟೇ. ಫ್ರೆಶ್ ಅಪ್ ಆಗ್ತೀವಿ ಒಂದು ಸ್ವಲ್ಪ. ಹೇಗಿತ್ತು? ನಾವು ನಿಮ್ಮನ್ನ ಬರ್ಲಿನ್ ಇಂದ ರೂಮ್ ಕರ್ಕೊಂಬಂದಿದ್ದೀವಿ, ನಾಳೆಯಿಂದ ಫುಲ್ ರೂಮ್ ಸುತ್ತಾಡೋಣ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಸೊ ಸಿ ಯು ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾ ಬಾಯ್, ಗುಡ್ ನೈಟ್. ಆಶಿಂಗೆ ಆವಾಗಿಂದ ಇದು 5th take. 4 ಸುತ್ತಿ ಕ್ಯಾಮ್ ಬರೋದು ಕನೆಕ್ಟ್ ಆಗಿರಲ್ಲ ಮೈಕ್ ಅಂತ ಹೇಳ್ಬಿಟ್ಟು ಇನ್ನೇನು ಮಲ್ಕೊಳ್ಳೋದು ಇವತ್ತಿಗೆ ದೋಗ್ಬೇಡ. ಇದನ್ನ 3 hours ಸಿಗ್ತಾರೆ ಅದು ಮಲ್ಕೊಳ್ಳೋಕ್ಕೆ. ಕ್ಯಾಮ್ರಾ ಮಲ್ಕೊಳ್ಳೋಕ್ಕೆ.